ನಮಸ್ತೆ ಗೆಳೆಯರೆ ಏಕದಿನ ವಿಶ್ವಕಪ್ನ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಭಾರತ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿತ್ತು ವಿರಾಟ್ ಕೊಹ್ಲಿ ಸಿಡಿಸಿದ ಶತಕ ಪಂದ್ಯದ ಆಕರ್ಷಣೆಯ ಬಿಂದುವಾಗಿತ್ತು ಭಾರತ ಗೆಲ್ಲಲು ಇಪ್ಪತ್ತಾರು ರನ್ಗಳು ಬೇಕಿದ್ದಾಗ ಕೊಹ್ಲಿ ಎಪ್ಪತ್ನಾಲ್ಕು ರನ್ ಗಳಿಸಿದರು ಈ ವೇಳೆ ಅಲ್ಲಿ ಬಹಳ ಕುತೂಹಲ ಮೂಡಿತ್ತು ಅದೇನೆಂದರೆ ವಿರಾಟ್ ಶತಕ ಬಾರಿಸುತ್ತಾರೋ ಇಲ್ಲವೋ ಎನ್ನುವುದು ಆದರೆ ನಂತರ ಬಾಂಗ್ಲಾದೇಶಿ ಬೌಲರ್ಗಳು ಎಸೆದ ಎಲ್ಲ ಎಸೆತಗಳನ್ನು ವಿರಾಟ್ ಕೊಹ್ಲಿಯೇ ಎದುರಿಸಿದರು ಇದಕ್ಕೆ ಕಾರಣ ಕೆಎಲ್ ರಾಹುಲ್ ವಿರಾಟ್ ಶತಕ ಬಾರಿಸಲಿ ಎಂದು ಕೆಎಲ್ ರಾಹುಲ್ ಸಿಂಗಲ್ ರನ್ ತೆಗೆದುಕೊಳ್ಳದೆ ವಿರಾಟ್ಗೆ ಸ್ಟ್ರೈಕ್ ನೀಡಿದರು ಇದರಿಂದ ವಿರಾಟ್ ಕೊಹ್ಲಿ ಶತಕ ಬಾರಿಸಲು ಅನುಕೂಲವಾಯಿತು ಕೊಹ್ಲಿ ತೊಂಬತ್ತೇಳು ರನ್ ಗಳಿಸಿದ ವೇಳೆ ಗೆಲುವಿಗೆ ಎರಡು ರನ್ ಮತ್ತು ಕೊಹ್ಲಿಯ ಶತಕಕ್ಕೆ ಮೂರು ರನ್ ಬೇಕಿತ್ತು ಆಗ ಬಾಂಗ್ಲಾ ಬೌಲರ್ ಬೇಕೆಂದಲೇ ವೈಡ್ ಬಾಲ್ ಹಾಕಿದರು ಆದರೆ ಹೊಸ ನಿಯಮದ ಪ್ರಕಾರ ಅಂಪೈರ್ ಅದನ್ನು ವೈಡ್ ನೀಡಲಿಲ್ಲ ನಂತರ ಮುನ್ನುಗ್ಗಿ ಬಂದ ಚೆಂಡನ್ನು ಭರ್ಜರಿ ಸಿಕ್ಸರ್ ಸಿಡಿಸುವ ಮೂಲಕ ಏಕದಿನ ಕ್ರಿಕೆಟ್ನಲ್ಲಿ ತಮ್ಮ ನಲವತ್ತೆಂಟನೇ ಶತಕವನ್ನು ವಿರಾಟ್ ಪೂರೈಸಿದರು ಭರ್ಜರಿ ಆರಂಭ ಸುಲಭ ಜಯ ಗಳಿಸಿದ ಭಾರತ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಬಾಂಗ್ಲಾ ಗೆಲ್ಲಲು ಇನ್ನೂರ ಐವತ್ತೇಳು ರನ್ಗಳ ಗುರಿ ಭಾರತಕ್ಕೆ ನೀಡಿತು ಗುರಿ ಬೆನ್ನಟ್ಟಿದ ಭಾರತಕ್ಕೆ ನಾಯಕ ರೋಹಿತ್ ಶರ್ಮಾ ಮತ್ತು ಶುಭ್ಮ ಗಿಲ್ ಭರ್ಜರಿ ಆರಂಭ ನೀಡಿದರು ಇವರಿಬ್ಬರು ಮೊದಲ ವಿಕೆಟ್ಗೆ ಎಂಬತ್ತೆಂಟು ರನ್ಗಳ ಜೊತೆ ಆಟ ಆಡಿದರು ನಲವತ್ತೆಂಟು ರನ್ ಗಳಿಸಿದ ರೋಹಿತ್ ಶರ್ಮಾ ಸಿಕ್ಸ್ ಬಾರಿಸಲು ಹೋಗಿ ಔಟಾದರು ಗಿಲ್ ಐವತ್ಮೂರು ರನ್ ಗಳಿಸಿ ಔಟಾದರು ನಂತರ ಬಂದ ಶ್ರೇಯಸ್ ಅಯ್ಯರ್ ಹತ್ತೊಂಬತ್ತು ರನ್ ಗಳಿಸಿ ಔಟಾದರು ಅಮೋಘ ಆಟವಾಡಿದ ಕೊಹ್ಲಿ ತೊಂಬತ್ತೇಳು ಎಶತಗಳಲ್ಲಿ ಅಜಯ ನೂರ ಮೂರು ರನ್ ಗಳಿಸಿದರು ಇದರಲ್ಲಿ ಆರು ಬೌಂಡರಿ ಮತ್ತು ನಾಲ್ಕು ಬರ್ಜರಿ ಸಿಕ್ಸರ್ಗಳನ್ನು ಬಾರಿಸಿದರು ಕೊಹ್ಲಿ ಅವರಿಗೆ ಶತಕಕ್ಕೆ ನೆರವಾದ ಕನ್ನಡಿಗ ರಾಹುಲ್ ಔಟ್ ಆಗದೆ ಮೂವತ್ತ್ನಾಲ್ಕು ರನ್ ಗಳಿಸಿದರು ಭಾರತ ನಲವತ್ತೊಂದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತೊಂದು ರನ್ ಗಳಿಸಿ ಸತತ ನಾಲ್ಕನೇ ಜಯ ದಾಖಲಿಸಿತು ಬಾಂಗ್ಲಾ ಬೇಟೆಯಾಡಿದ ಬೌಲರ್ಗಳು ಇದಕ್ಕೂ ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾ ಉತ್ತಮ ಆರಂಭ ಪಡೆಯಿತು ಬೊಂಬಾಟ್ ಬ್ಯಾಟಿಂಗ್ ಮಾಡಿದ ತಂಡದ ತಂಜೀಬ್ ಹಸನ್ ಮತ್ತು ಲಿಟನ್ ದಾಸ್ ಮೊದಲ ವಿಕೆಟ್ಗೆ ತೊಂಬತ್ಮೂರು ರನ್ಗಳ ಜೊತೆಯಾಟ ಆಡಿದರು ತಂಜೀದ್ ಹಸನ್ ಐವತ್ತೊಂದು ರನ್ ಗಳಿಸಿ ಕುಲ್ದೀಪ್ ಯಾದವ್ಗೆ ಆದರು ಲಿಟನ್ ದಾಸ್ ಅರವತ್ತಾರು ರನ್ ಗಳಿಸಿ ಆದರು ಭಾರತೀಯ ಬೌಲರ್ಗಳ ದಾಳಿಯನ್ನು ಎದುರಿಸಲು ಬಾಂಗ್ಲಾ ಬ್ಯಾಟ್ಸ್ಮನ್ಗಳು ತಡಕಾಡಿದರು ಕೊನೆಯಲ್ಲಿ ಮುಷ್ಕಫೀರ್ ರಹೀಂ ಮೂವತ್ತೆಂಟು ಮತ್ತು ಮೊಹಮ್ಮದುಲ್ಲಾ ನಲವತ್ತಾರು ರನ್ ಗಳಿಸಿ ಬಾಂಗ್ಲಾಗೆ ಇನ್ನೂರೈವತ್ತು ರನ್ ಗಡಿದಾಟಲು ನೆರವಾದರು ಭಾರತದ ಪರ ಬೂಮ್ರಾ ಸಿರಾಜ್ ಮತ್ತು ಜಡೇಜಾ ತಲಾ ಎರಡು ವಿಕೆಟ್ ಪಡೆದು ಮಿಂಚಿದರೆ ಶಾರ್ದುಲ್ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದು ವಿಕೆಟ್ ಪಡೆದರು ಬಾಂಗ್ಲಾ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತಾರು ರನ್ ಗಳಿಸಿತ್ತು ರನ್ ಮಿಷಿನ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ನೋಡುವ ಅವಕಾಶವೂ ಸಹ ಪುಣೆ ಪ್ರೇಕ್ಷಕರಿಗೆ ದೊರೆಯಿತು ಬೌಲಿಂಗ್ ಮಾಡುತ್ತಿದ್ದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇಂಜುರಿಯಾದರು ಇದರಿಂದ ಒಂಬತ್ತೊಂದೇ ಓವರ್ ಬೌಲ್ ಮಾಡಲು ಬಂದ ವಿರಾಟ್ ಕೊಹ್ಲಿ ಮೂರು ಎಸೆತಗಳಲ್ಲಿ ಕೇವಲ ಎರಡು ರನ್ ನೀಡಿದರು